ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ನಲ್ಲಿ ನಾವಿವತ್ತು ನೋಡೋಣ ರೊಮ್ಯಾಂಟಿಕ್ ಕಾಮಿಡಿ ಫಿಲ್ಮ್ ನಾರ್ಬಿಟ್ ಮೂವಿಯನ್ನ. ಸಿನಿಮಾದ ಆರಂಭದಲ್ಲೇ ಕಾರೊಂದು ಫಾಸ್ಟ್ ಆಗಿ ಬರೋದು ನಮಗೆ ಕಾಣಿಸುತ್ತೆ. ಆ ಕಾರು ಒಂದು ಆರ್ಫನೇಜ್ ಹೋಮ್ ಹತ್ರಕ್ಕೆ ಬಂದು ನಿಲ್ಲಿಸಿ ಒಂದು ಸಣ್ಣ ಮಗುವನ್ನ ಆರ್ಫನೇಜ್ ಹೋಮ್ ಕಡೆ ಬಿಸಾಕಿ ಹೋಗ್ತಾರೆ. ಈ ಆರ್ಫನೇಜ್ ಅಂದ್ರೆ ಅನಾಥಾಶ್ರಮದಲ್ಲಿ ಹಲವಾರು ಮಕ್ಕಳು ಬೆಳೀತಾ ಇರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಆರ್ಫನೇಜ್ ಹೋಮ್ ನ ಓನರ್ ವಾಂಗ್ ಚುಕ್ ಬಾಗಿಲನ್ನು ತೆರೆದು ಹೊರಕ್ಕೆ ಬರ್ತಾನೆ. ಹೊರಗೆ ಅವನಿಗೆ ಸಣ್ಣ ಮಗುವೊಂದು ಅಳ್ತಾ ಇರೋದು ಕಾಣಿಸುತ್ತೆ. ಅವನು ಆ ಮಗುವನ್ನ ಎತ್ಕೊಂಡು ಒಳಕ್ಕೆ ಬರ್ತಾನೆ ಮತ್ತು ಆ ಮಗುವಿಗೆ ನಾರ್ಬಿಟ್ ಅಂತ ಹೆಸರಿಡ್ತಾನೆ. ಇದಾದ ನಂತರ ಹಲವಾರು ವರ್ಷಗಳು ಕಳೆಯುತ್ತಾ ಹೋಗ್ತವೆ. ಆಗ ನಾವು ಒಂದು ಸ್ವಲ್ಪ ದೊಡ್ಡವನಾಗಿರುವಂತಹ ನಾರ್ಬಿಟ್ ನನ್ನ ನೋಡ್ತೇವೆ. ಅಂಡ್ ಅವನಿಗೆ ಒಬ್ಬ ಫ್ರೆಂಡ್ ಕೂಡ ಇರ್ತಾಳೆ, ಅವಳ ಹೆಸರು ಕೇಟ್. ನಾರ್ಬಿಟ್ ಯಾವಾಗ್ಲೂ ಅವಳ ಜೊತೆಯಲ್ಲೇ ಕಾಲ ಕಳೀತಾ ಇರ್ತಾನೆ. ಆಟ ಆಡೋದು, ಮಾತಾಡೋದು, ಅವಳ ಜೊತೆನೇ ಊಟ ಮಾಡೋದು, ಹೀಗೆ ನಾರ್ಬಿಟ್ನ ಲೈಫ್ ಸಂತೋಷವಾಗಿ ಕಳೀತಾ ಇರುತ್ತೆ. ಅಷ್ಟು ಚಿಕ್ಕ ವಯಸ್ಸಾದ್ರೂ ಕೂಡ ಅವರಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತಾ ಇರ್ತಾರೆ. ಒಂದಿನ ಅಲ್ಲೊಂದು ಮರದ ಕೆಳಗೆ ನಿಂತು ಅವರಿಬ್ಬರು ತಮ್ಮ ಹತ್ರ ಇದ್ದಂಥ ಲಾಲಿಪಾಪ್ನ ರಿಂಗ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಮ್ಯಾರೇಜ್ ಆಗ್ತಾರೆ. ಆನಂತರೂ ಕೂಡ ಅವರು ತುಂಬ ಸಂತೋಷವಾಗಿ ಬಾಲ್ಯದ ದಿನಗಳನ್ನು ಕಳೆಯತೊಡಗ್ತಾರೆ. ಆದರೆ ಆ ಸಂತೋಷ ತುಂಬ ದಿನ ಏನೂ ಇರೋದಿಲ್ಲ. ಯಾಕಂದರೆ ಒಂದು ಫ್ಯಾಮಿಲಿ ಕೇಟ್ಲನ್ನ ಆರ್ಫನೇಜ್ ಹೋಮ್ನಿಂದ ಅಡಾಪ್ಟ್ ಮಾಡಿಕೊಂಡು ಕರ್ಕೊಂಡು ಹೊರಟು ಹೋಗ್ತಾರೆ. ನಾರ್ಬಿಟ್ ಮಹಡಿಯ ಕಿಟಕಿಯಿಂದ ಅದನ್ನು ನೋಡ್ತಾನೆ. ಆ ನಂತರದ ದಿನಗಳಲ್ಲಿ ನಾರ್ಬಿಟ್ ಒಬ್ಬಂಟಿಯಾಗಿ ಹೋಗ್ತಾನೆ. ಮತ್ತೊಂದಷ್ಟು ದಿನಗಳ ನಂತರ ನಾರ್ಬಿಟ್ ಪ್ಲೇಗ್ರೌಂಡ್ನಲ್ಲಿ ಮರಳಿನ ಮನೆಗಳನ್ನು ಕಟ್ಟಿ ಆಟವಾಡಿಕೊಳ್ತಾ ಇರ್ತಾನೆ. ಆಗ ಅಲ್ಲಿಗೆ ಇಬ್ಬರು ದೊಡ್ಡ ಹುಡುಗರು ಬಂದು ಆ ಮರಳಿನ ಮನೆಗಳನ್ನು ತುಳಿದು ಹಾಳು ಮಾಡ್ತಾರೆ. ಇದರಿಂದ ನಾರ್ಬಿಟ್ಗೆ ತುಂಬ ಬೇಜಾರಾಗುತ್ತೆ, ಸಿಟ್ಟು ಕೂಡ ಬರುತ್ತೆ. ಆದರೆ ಇವನು ಸಣಕಲ್ ಪೈಲ್ವಾನ್ ಆಗಿರೋದ್ರಿಂದ ಅವರನ್ನು ಎದುರಾಕೊಳ್ಳೋದಕ್ಕೆ ಹೋಗೋದಿಲ್ಲ. ಆಗ ಆ ಇಬ್ಬರು ಹುಡುಗರು ಅಟ್ಯಾಕ್ ಮಾಡಿ ಒಡೆಯತೊಡಗ್ತಾರೆ. ಆಗ ಅಲ್ಲಿಗೆ ದಡುತಿ ದೇಹದ ರೆಸ್ಪಿಟಿ ಎನ್ನುವ ಹುಡುಗಿಯೊಬ್ಬಳು ಬರ್ತಾಳೆ. ಅವಳು ಆ ಇಬ್ಬರು ದೊಡ್ಡ ಹುಡುಗರನ್ನ ಮೇಲೆಕ್ಕೆ ತಿಳಿದು ಸೈಡ್ಗೆ ಬಿಸಾಕ್ತಾಳೆ. ಆ ನಂತರ ನಾರ್ಬಿಟ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಆ ನಂತರ ಅವರಿಬ್ಬರು ಒಳ್ಳೆ ಫ್ರೆಂಡ್ಗಳಾಗ್ತಾರೆ. ಯಾರಾದರೂ ಹುಡುಗರು ನಾರ್ಬಿಟ್ನ ಮೇಲೆ ಬಂದರೆ ಅವನನ್ನ ಕಾಪಾಡೋದಕ್ಕೆ ರೆಸ್ಪಿಟಿ ಹಿಂದೆ ನಿಂತಿರ್ತಾಳೆ. ಹೀಗೆ ನಿಧಾನವಾಗಿ ನಾರ್ಬಿಟ್ ಕೂಡ ರೆಸ್ಪಿಟಿ ಫ್ಯಾಮಿಲಿಯ ಮೆಂಬರೇ ಆಗಿ ಹೋಗ್ತಾನೆ ಮತ್ತು ಆಗಾಗ ಅವಳ ಮನೆಯಲ್ಲೇ ಉಳಿದುಕೊಳ್ಳತೊಡಗ್ತಾನೆ. ಆಗ ಅವನು ಗೊತ್ತಾಗುತ್ತೆ ರೆಸ್ಪಿಟಿಯ ಪೇರೆಂಟ್ಸ್ ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾರೆ. ಆದರೆ ಅವಳಿಗೆ ಮೂರು ಜನ ಅಣ್ಣಂದಿರ್ತಾರೆ. ಅವರ ಮುದ್ದಿನ ತಂಗಿಯಾಗಿ ರೆಸ್ಪಿಟಿ ಬೆಳೀತಾ ಇರ್ತಾಳೆ. ಇನ್ನು ರೆಸ್ಪಿಟಿಯ ಅಣ್ಣಂದರಲ್ಲಿ ಮೊದಲನೆಯವನು ಜಾಕ್, ಎರಡನೆಯವನ ಹೆಸರು ಬ್ಲೂ, ಮೂರನೆಯವನ ಹೆಸರು ಕಾರ್ಲ್. ಆ ಮೂವರು ಅಣ್ಣ ತಮ್ಮಂದಿರು ತಮ್ಮ ತಂಗಿಯನ್ನು ತುಂಬಾ ಮುದ್ದಿನಿಂದ ಸಾಕಿ ಬೆಳೆಸ್ತಾ ಇರ್ತಾರೆ ಮತ್ತು ಆ ಏರಿಯಾದಲ್ಲಿ ಅವರದೇ ಅವ ಬೀಸ್ಟ್ಗಳ ತರ ಇರೋದ್ರಿಂದ ಅವರನ್ನ ಎದುರಾಕೊಳ್ಳುವಂತ ಧೈರ್ಯವನ್ನ ಆ ಏರಿಯಾದ ಯಾರು ಕೂಡ ಮಾಡೋದಿಲ್ಲ. ಹಾಗಾಗಿ ಇವರು ಹಣ ಸುಲಿಗೆ ಮಾಡ್ತಾ ಅವರಿವರನ್ನು ಎದುರಿಸಿ ದುಡ್ಡನ್ನು ಕಿತ್ಕೊಳ್ತಾ ಒಂದು ಸಣ್ಣದಾದ ಕನ್ಸ್ಟ್ರಕ್ಷನ್ ಕಂಪನಿಯನ್ನ ನಡೆಸಿಕೊಂಡು ಹೋಗ್ತಾ ಇರ್ತಾರೆ. ಇತ್ತ ರೆಸ್ಪಿಟಿ ಮತ್ತು ನಾರ್ಬಿಟ್ ಇಬ್ಬರು ಕೂಡ ಜೊತೆಯಾಗಿ ಬೆಳೀತಾರೆ, ದೊಡ್ಡವರಾಗ್ತಾರೆ. ಅವರ ಅಣ್ಣಂದಿರ ಒತ್ತಾಯದಿಂದ ಅವರಿಬ್ಬರ ಮದುವೆ ಕೂಡ ಫಿಕ್ಸ್ ಆಗುತ್ತೆ. ಅವರಿಬ್ಬರು ಮ್ಯಾರೇಜ್ ಸೆರೆಮನಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿದ್ದ ಜನರೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ನಾರ್ಬಿಟ್ ಮದುವೆ ಆಗ್ತಾ ಇಲ್ಲ, ಬದಲಿಗೆ ಒಂದು ಹಸುವನ್ನು ಪರ್ಚೇಸ್ ಮಾಡ್ತಿದ್ದಾನೆ ಅಂತ. ನಂತರ ರೆಸ್ಪಿಟಿಯ ದೊಡ್ಡಣ್ಣ ನಾರ್ಬಿಟ್ ನನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗ್ತಾನೆ. ನನ್ನ ತಂಗಿಯನ್ನು ತುಂಬಾ ಮುದ್ದಾಗಿ ಸಾಕಿ ಬೆಳೆಸಿದೀವಿ, ನೀನು ಕೂಡ ಅವಳನ್ನ ಒಂಚೂರು ಕೂಡ ನೋವಾಗದಂತೆ ನೋಡ್ಕೋಬೇಕು. ಒಂದ್ ವೇಳೆ ನೀನೇನಾದ್ರೂ ಅವಳ ಹತ್ರ ತಕರಾರು ಮಾಡಿದ್ರೆ ಅವತ್ತೇ ನಿನ್ನನ್ನು ಮುಗಿಸಿ ಹಾಕ್ತೀವಿ ಅಂತ ವಾರ್ನಿಂಗ್ ಕೊಡ್ತಾನೆ. ಸಣಕಲು ದೇಹದ ನಾರ್ಬಿಟ್ ಭಯಪಡ್ತಾ ಸರಿ ನೀವು ಹೇಳ್ದಂಗೆ ಆಗಲಿ ಅಂತ ಹೇಳ್ತಾನೆ. ಮದುವೆಯ ನಂತರ ನಾರ್ಬಿಟ್ ಮತ್ತು ರೆಸ್ಪಿಟಿ ಮನೆಗೆ ಹೋಗ್ತಾರೆ. ಮನೆಯ ಹೊರಗೆ ನಿಂತ ರೆಸ್ಪಿಟಿ ನಾರ್ಬಿಟ್ ನನ್ನ ಕೇಳ್ತಾಳೆ, ನೀನ್ ನನ್ನನ್ನು ಇಲ್ಲಿಂದ ಬೆಡ್ರೂಮ್ ವರ್ಗೂ ಎತ್ಕೊಂಡು ಹೋದ್ರೆ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತೆ ಅಂತ. ಮ್ಯಾರೇಜ್ ಫಸ್ಟ್ ಡೇ ಆಗಿದ್ರಿಂದ ನಾರ್ಬಿಟ್ ಅವಳನ್ನ ಮೇಲಕ್ಕೆ ಎತ್ತೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ದಡು ತಿಬಾಡಿ ಒಂಚೂರು ಕೂಡ ಕದಲದಿಲ್ಲ. ಹಲವು ಸರ್ಕಸ್ಗಳು ಮಾಡಿದ ನಂತರ ಅವಳನ್ನ ಮೇಲಕ್ಕೆ ಎತ್ತಲಾಗದೆ ಕೆಳಕ್ಕೆ ಬೀಳ್ತಾನೆ. ಆಗ ಅವಳು ಅವನನ್ನ ದಾಟಿಕೊಂಡು ಮನೆಯೊಳಕ್ಕೆ ಹೋಗ್ತಾಳೆ. ನೆಕ್ಸ್ಟ್ ಫಸ್ಟ್ ನೈಟ್ ಅವಳು ಆ ನೈಟ್ಗೆ ಒಂದು ರೆಡ್ ಕಲರ್ ಡ್ರೆಸ್ ಅನ್ನು ಹಾಕೊಂಡು ನಾರ್ಬಿಟ್ನ ಮುಂದೆ ಪ್ರತ್ಯಕ್ಷ ಆಗ್ತಾಳೆ. ನೇರವಾಗಿ ಬಾಗಿಲಿನಿಂದ ಹಾರಿ ನಾರ್ಬಿಟ್ನ ಜೊತೆಯಲ್ಲಿ ಮಂಚದ ಮೇಲೆ ಬೀಳ್ತಾಳೆ. ಬಿದ್ದ ಫೋರ್ಸ್ಗೆ ಮಂಚವೆಲ್ಲವೂ ಫಸ್ಟ್ ನೈಟಲ್ಲೇ ಮುರಿದು ಬೀಳುತ್ತೆ. ಹೀಗೆ ದಿನವೂ ಮಂಚ ಮುರಿಯುವಂತ ಪ್ರೋಗ್ರಾಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾರ್ಬಿಟ್ ಮಾತ್ರ ಅವಳನ್ನು ಭರಿಸೋಕ್ಕಾಗದೆ ಒದ್ದಾಡ್ತಾ ಇರ್ತಾನೆ. ಹೀಗೆ ದಿನಗಳು ಕಳೀತಾ ಹೋಗ್ತವೆ. ಒಂದಿನ ಅವರ ಪಕ್ಕದ ಮನೆಯ ನಾಯಿ ರೆಸ್ಪಿಟಿಯನ್ನು ನೋಡಿ ಬೊಗಳ್ತಾ ಇರುತ್ತೆ. ಇದರಿಂದ ಸಿಟ್ಟಾದಂತ ರೆಸ್ಪಿಟಿ ಆ ಮನೆಯ ಹೆಂಗಸಿನ ಜೊತೆ ವಿಪರೀತವಾಗಿ ಜಗಳ ಮಾಡ್ತಾಳೆ, ಅವಳನ್ನ ಬೈತಾಳೆ. ನಂತರ ಅವಳು ಕಾರಲ್ಲಿ ಕೂತ್ಕೋತಾಳೆ. ಅವಳಿಗೆ ಕಾರಲ್ಲಿ ಕೂತ್ಕೊಳ್ಳೋದಿಕ್ಕೆ ಕಷ್ಟವಾದಾಗ ಎಲ್ಲಕ್ಕೂ ಕಾರಣ ನಾರ್ಬಿಟ್ ಅಂತ ಹೇಳ್ತಾ ಅವನನ್ನ ಇನ್ಸಲ್ಟ್ ಮಾಡ್ತಾಳೆ. ಆದರೆ ನಾರ್ಬಿಟ್ ಏನೂ ಕೂಡ ಮಾಡಲಾಗದೆ ಪೆಚ್ಚುಮೋರೆ ಹಾಕೊಂಡಿರ್ತಾನೆ. ಒಂದಿನ ರೆಸ್ಪಿಟಿಯ ಬ್ರದರ್ಸ್ ಆರ್ಫನೇಜ್ ಹೋಮ್ನ ಓನರ್ ವಾಂಗ್ಚುಕ್ ಹತ್ರ ಬರ್ತಾರೆ. ಆ ಆರ್ಫನೇಜ್ ಹೋಮ್ ಅನ್ನ ನಮಗೆ ಸೇಲ್ ಮಾಡು ಅಂತ ಆತನಿಗೆ ಬೆದರಿಕೆ ಹಾಕ್ತಾರೆ. ಆದರೆ ವಾಂಗ್ಚುಕ್ ನಾನು ಆ ಆರ್ಫನೇಜ್ ಹೋಮ್ ಅನ್ನ ಸೇಲ್ ಮಾಡೋದಿಲ್ಲ ಅಂತ ಖಡಕ್ ಆಗಿ ಹೇಳ್ಬಿಡ್ತಾನೆ. ಮತ್ತೊಂದು ಕಡೆ ನಾವು ರೆಸ್ಪಿಟಿಯನ್ನ ಡ್ಯಾನ್ಸಿಂಗ್ ಕ್ಲಾಸ್ ನಲ್ಲಿ ನೋಡ್ತೇವೆ. ಆ ಕ್ಲಾಸಿನ ಡ್ಯಾನ್ಸ್ ಮಾಸ್ಟರ್ ರೆಸ್ಪಿಟಿಗೆ ಲೈನ್ ಹೊಡಿತಾ ಇರ್ತಾನೆ. ಆಗ ರೆಸ್ಪಿಟಿ ಅವನನ್ನ ಕರೆದು ಅವನ ಹತ್ರ ಮಾತಾಡ್ತಾ ತನ್ನ ಫೋನ್ ನಂಬರ್ ಅನ್ನ ಕೊಡ್ತಾಳೆ ಮತ್ತು ಕಾಲ್ ಮಾಡಿ ಮನೆಗೆ ಬರುವಂತೆ ತಿಳಿಸ್ತಾಳೆ. ಮುಂದಿನ ನಾರ್ಬಿಟ್ ಮನೆಗೆ ಬರ್ತಾನೆ. ಆಗ ಅವನಿಗೆ ರೆಸ್ಪಿಟಿ ತನ್ನ ಚೀಟ್ ಮಾಡ್ತಾ ಇರೋದು ತಿಳಿಯುತ್ತೆ. ಯಾಕಂದ್ರೆ ಅವಳು ಆ ಡ್ಯಾನ್ಸ್ ಮಾಸ್ಟರ್ನ ಜೊತೆ ರೆಡ್ ಎಂಡ್ ಆಗಿ ಸಿಕ್ಬಿಡ್ತಾಳೆ.
ಇದರಿಂದಾಗಿ ತುಂಬಾ ಬೇಜಾರಾದಂತ ನಾರ್ಬಿಟ್ ವೆಡ್ಡಿಂಗ್ ರಿಂಗ್ ಅನ್ನು ತೆಗೆದು ಕಸದ ಬುಟ್ಟಿಗೆ ಬಿಸಾಕಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅದಾದ ನಂತರ ಅವನು ಆರ್ಫನೇಜ್ ಹೋಮ್ಗೆ ಹೋಗ್ತಾನೆ. ಅಲ್ಲಿದ್ದ ಮಕ್ಕಳಿಗೆ ಪಫೆಸ್ ಶೋ ಮಾಡಿ ತೋರಿಸಿ ಅವರನ್ನ ಖುಷಿ ಪಡಿಸ್ತಾನೆ. ಆ ಟೈಮಲ್ಲಿ ಅವನಿಗೆ ಒಬ್ಬ ಸುಂದರವಾದ ಹುಡುಗಿಯೊಬ್ಬಳು ಕಾಣಿಸ್ತಾಳೆ. ಅಂಡ್ ಅವಳು ನಾರ್ಬಿಟ್ನ ಬಾಲ್ಯದ ಗೆಳತಿ ಕೇಟ್ ಆಗಿರ್ತಾಳೆ. ಅವಳನ್ನು ನೋಡಿ ನಾರ್ಬಿಟ್ ತುಂಬಾ ಖುಷಿ ಆಗ್ತಾನೆ. ಇಬ್ಬರು ಜೊತೆಯಾಗಿ ತುಂಬಾ ಹೊತ್ತು ಮಾತಾಡ್ತಾರೆ. ಆಗ ಅವನು ಅವಳನ್ನ ಕೇಳ್ತಾನೆ, ಇಲ್ಲಿ ಇನ್ನು ಇಷ್ಟು ದಿನ ಇರ್ತೀಯ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಅಲ್ಲಿಂದ ಶಿಫ್ಟ್ ಆಗಿ ಇಲ್ಲಿಗೆ ಬಂದಿದ್ದೀನಿ. ನನಗೆ ಅಟ್ಲಾಂಟಾದಲ್ಲಿ ಒಂದು ಬಟ್ಟೆ ಬಿಸಿನೆಸ್ ಇತ್ತು, ಅದನ್ನು ಮಾರಿ ಇಲ್ಲೇ ಸೆಟ್ಲ್ ಆಗಬೇಕು ಅಂತ ಬಂದಿದ್ದೀನಿ ಅಂತಾಳೆ. ಇನ್ನು ವಾಂಗ್ಚುಕ್ಕೆ ವಯಸ್ಸಾಗ್ತಾ ಇರೋದ್ರಿಂದ ಈ ಆರ್ಫನೇಜ್ ಹೋಮ್ ಅನ್ನೇ ಖರೀದಿಸಿ ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆನಂತರ ಸರಿ ನಾವು ಟ್ಯೂಸ್ಡೇ ಲಂಚಲ್ಲಿ ಮೀಟ್ ಮಾಡೋಣ ಅಂತೇಳಿ ಅಲ್ಲಿಂದ ಸೆಪರೇಟ್ ಆಗ್ತಾರೆ. ನೆಕ್ಸ್ಟ್ ಟ್ಯೂಸ್ಡೇ ಕೇಟ್ ಜೊತೆಗಿನ ಲಂಚ್ಗೋಸ್ಕರ ಮನೆಯಿಂದ ಹೊರಕ್ಕೆ ಹೋಗ್ತಾ ಇರ್ತಾನೆ. ಆಗ ಅವನ ಮನೆಯ ಮುಂದೆ ಡ್ಯಾನ್ಸ್ ಮಾಸ್ಟರ್ ಎದುರಾಗ್ತಾನೆ. ಆದರೆ ಈ ಸರಿ ನಾರ್ಬಿಟ್ ಅವನ ಮೇಲೆ ಸಿಟ್ಟಾಗದೆ ಖುಷಿಯಿಂದ ಅವನನ್ನು ವೆಲ್ಕಮ್ ಮಾಡಿ ನೀವಿಬ್ಬರು ಇನ್ಮೇಲೆ ಎಂಜಾಯ್ ಮಾಡ್ಕೊಳ್ಳಿ ಅಂತೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ನಾರ್ಬಿಟ್ ಒಂದು ರೆಸ್ಟೋರೆಂಟ್ನಲ್ಲಿ ಕೇಟ್ಲನ್ನು ಮೀಟ್ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಕೇಟ್ಗೆ ಡ್ಯಾನಿಯಲ್ ಅನ್ನೋ ವ್ಯಕ್ತಿಯ ಜೊತೆ ಎಂಗೇಜ್ಮೆಂಟ್ ಆಗಿದೆ ಅಂತ. ಇದನ್ನು ಕೇಳಿ ನಾರ್ಬಿಟ್ ತುಂಬಾ ಬೇಜಾರಾಗ್ತಾನೆ. ಈವನಿಂಗ್ ಮನೆಗೆ ಬಂದು ಒಂದು ಸಣ್ಣ ನಾಯಿಮರಿಯನ್ನು ನೋಡ್ತಾ ಬೇಜಾರಲ್ಲೇ ಕಳೆ ತೊಡಗ್ತಾನೆ. ಸೀನ್ ಕಟ್ ಆದ್ರೆ ಮತ್ತೊಂದಿನ ನಾರ್ಬಿಟ್ ಮತ್ತು ಕೇಟ್ ಒಂದು ಪಾರ್ಕ್ನಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದಾರೆ. ಆಗ ನಾರ್ಬಿಟ್ ಕೇಟ್ ಹೇಳ್ತಾನೆ, ನನಗೆ ಈಗಾಗಲೇ ಮದುವೆ ಆಗಿದೆ ಅಂತ. ಆಗ ಕೇಟ್ ಅವನಿಗೆ ಕಂಗ್ರಾಟ್ಸ್ ಹೇಳ್ತಾಳೆ ಮತ್ತು ಅವಳು ನಿನ್ನ ವೈಫನ್ನು ನನಗೆ ತೋರಿಸು ಅಂತ ಕೇಳ್ತಾಳೆ. ಆನಂತರ ನಾರ್ಬಿಟ್ ಕೇಟ್ಗೆ ತನ್ನ ವೈಫನ್ನು ತೋರಿಸ್ತಾನೆ. ಅವಳನ್ನು ನೋಡಿದ ನಂತರ ತುಂಬಾ ಶಾಕ್ ಫೀಲ್ ಆಗ್ತಾಳೆ. ಹೌ ಇಟ್ ಈಸ್ ಪಾಸಿಬಲ್ ಅಂತ ಅಂದ್ಕೊಳ್ತಾಳೆ. ನಂತರ ರೆಸ್ಪಿಟಿ ಮತ್ತು ಕೇಟ್ ಮಾತಾಡ್ತಾ ಇರಬೇಕಾದ್ರೆ ಕೇಟ್ ತಾನೊಂದು ಆರ್ಫನೇಜ್ ಹೋಮ್ ಅನ್ನು ನಡೆಸೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅಂಡ್ ಆ ವಿಷಯ ನಂತರ ರೆಸ್ಪಿಟಿಯ ಬ್ರದರ್ಸ್ಗೂ ಕೂಡ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಆ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಟವಾಡ್ತಾ ಇದ್ದಂಥ ಮಕ್ಕಳು ರೆಸ್ಪಿಟಿಯ ಹ್ಯಾಟ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಓಡ್ತಾರೆ. ರೆಸ್ಪಿಟಿ ಆ ಹ್ಯಾಟ್ಗೋಸ್ಕರ ಆ ಮಕ್ಕಳನ್ನು ಅಟ್ಟಿಸಿಕೊಂಡು ಹೋಗ್ತಾಳೆ. ಅವಳು ಅಲ್ಲಿದ್ದಂತಹ ಏರ್ ಬೆಲೂನ್ನೊಳಕ್ಕೆ ನುಗ್ಗಿ ಅಲ್ಲಿದ್ದ ಮಕ್ಕಳನ್ನು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಇವಳನ್ನು ನೋಡಿ ಅಲ್ಲಿದ್ದ ಮಕ್ಕಳು ಕೂಡ ಆ ಏರ್ ಬೆಲೂನ್ ಮೇಲೆ ಆಟವಾಡಿಸ್ತಾರೆ. ಕೊನೆಗೆ ಅವಳು ಆ ಮಕ್ಕಳಿಂದ ತನ್ನ ಹ್ಯಾಟನ್ನು ಕಿತ್ಕೋತಾಳೆ. ಆದರೆ ಈ ಪ್ರೋಸೆಸ್ನಲ್ಲಿ ಆ ಏರ್ ಬೆಲೂನ್ ಡ್ಯಾಮೇಜ್ ಆಗಿ ಖಾಲಿ ಬೆಲೂನ್ ಆಗೋಗುತ್ತೆ. ಆನಂತರ ಅವಳು ಹಿಂದಕ್ಕೆ ತಿರುಗಿ ನೋಡ್ತಾಳೆ, ನಾರ್ಬಿಟ್ ಮತ್ತು ಕೇಟ್ ಇಬ್ಬರು ಜೊತೆಯಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ಸಿಟ್ಟಾದಂಥ ರೆಸ್ಪಿಟಿ ಸೀದಾ ಅವನ ಹತ್ರಕ್ಕೆ ಬಂದು ಅಲ್ಲಿದ್ದಂಥ ಒಂದು ದೊಡ್ಡ ಲೈಟನ್ನು ನಾರ್ಬಿಟ್ಗೆ ಅಪ್ಪಳಿಸ್ತಾಳೆ. ನಾರ್ಬಿಟ್ ಕೆಳಕ್ಕೆ ಬೀಳ್ತಾನೆ. ಮತ್ತೊಂದು ಕಡೆ ಕೇಟ್ಲ ಫಿಯಾನ್ಸೆ ಡ್ಯಾನಿಯಲ್ನನ್ನು ರೆಸ್ಪಿಟಿಯ ಬ್ರದರ್ಸ್ ಮೀಟ್ ಆಗ್ತಾರೆ. ಅವರು ವಾಂಗ್ಚುಕ್ನ ಆರ್ಫನೇಜ್ ಹೋಮ್ ಬಗ್ಗೆ ಮಾತಾಡ್ತಾರೆ. ಅವನು ಕೇಟ್ ಹತ್ರ ಹೇಗಾದರೂ ಮಾಡಿ ಆ ಆರ್ಫನೇಜ್ ಹೋಮ್ನ ಪತ್ರಗಳಿಗೆ ಸೈನನ್ನು ಹಾಕಿಸ್ಕೊಂಡು ಬಂದರೆ ನಿನಗೆ ತುಂಬ ದುಡ್ಡನ್ನು ಕೊಡ್ತೀವಿ ಅಂತ ಅವನ ಜೊತೆ ಒಪ್ಪಂದ ಮಾಡ್ಕೊಳ್ತಾರೆ. ಆನಂತರ ಡ್ಯಾನಿಯಲ್ ಕೇಟ್ ಹತ್ರಕ್ಕೆ ಬರ್ತಾನೆ. ನಾವಿಬ್ಬರು ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ಅವಳನ್ನು ಒತ್ತಾಯ ಮಾಡ್ತಾನೆ. ಯಾಕಂದರೆ ಡ್ಯಾನಿಯಲ್ ಅವಳನ್ನು ಮದುವೆಯಾಗಿ ಆ ಆರ್ಫನೇಜ್ ಹೋಮನ್ನು ತನ್ನ ಹೆಸರಿಗೆ ಮಾಡಿಕೊಂಡು ಆನಂತರ ಅದನ್ನು ರೆಸ್ಪಿಟಿಯ ಬ್ರದರ್ಸ್ಗೆ ಇನ್ನೂ ಹೆಚ್ಚಿನ ಅಮೌಂಟ್ಗೆ ಸೇಲ್ ಮಾಡಬೇಕು ಅನ್ನೋ ಪ್ಲಾನ್ ಒಂದನ್ನು ಹಾಕ್ಕೊಂಡಿರ್ತಾನೆ. ಈ ನಡುವೆ ಕೇಟ್ ನಾರ್ಬಿಟ್ಗೆ ಒಂದು ವಾಟರ್ ಪಾರ್ಕ್ಗೆ ಹೋಗೋಣ ಅಂತ ಹೇಳಿರ್ತಾಳೆ. ಹಾಗಾಗಿ ಇವನು ಯಾರಿಗೂ ಕೂಡ ಗೊತ್ತಾಗದಂತೆ ಮನೆಯಿಂದ ಹೊರಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ರೆಸ್ಪಿಟಿ ಅವನು ಕದ್ದು ಮುಚ್ಚಿ ಹೋಗೋದನ್ನು ನೋಡ್ತಾಳೆ ಮತ್ತು ನಾನು ಕೂಡ ನಿನ್ನ ಜೊತೆಯಲ್ಲಿ ವಾಟರ್ ಪಾರ್ಕ್ಗೆ ಬರ್ತೀನಿ ಅಂತ ಪಟ್ಟು ಹಿಡಿತಾಳೆ. ಸೊ ಹೀಗಾಗಿ ನಾರ್ಬಿಟ್ ರೆಸ್ಪಿಟಿಯನ್ನು ವಾಟರ್ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವಳ ದೇಹ ಮತ್ತು ವೇಷವನ್ನು ನೋಡಿ ಅಲ್ಲಿದ್ದವರೆಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇರ್ತಾರೆ ಮತ್ತು ಕೇಟ್ಲ ಪಕ್ಕದಲ್ಲೇ ಮಲಗಿ ಸನ್ಲೈಟನ್ನು ಆಸ್ವಾದಿಸ್ತಾ ಇರ್ತಾಳೆ. ಆ ಪಾರ್ಕ್ನಲ್ಲಿ ನಾರ್ಬಿಟ್ ಮತ್ತು ಕೇಟ್ ವಾಕಿಂಗ್ ಮಾಡ್ತಾ ಇರ್ತಾರೆ. ಆಗ ಕೇಟ್ ನಾರ್ಬಿಟ್ಗೆ ಹೇಳ್ತಾಳೆ, ಈ ವೀಕೆಂಡಲ್ಲಿ ನನಗೆ ಮದುವೆ ಫಿಕ್ಸ್ ಆಗಿದೆ, ನೀನು ಕೂಡ ಬರಬೇಕು ಅಂತ ಹೇಳ್ತಾಳೆ. ಇದನ್ನು ಕೇಳಿ ನಾರ್ಬಿಟ್ ಚಿಂತೆಗೊಳಗಾಗ್ತಾನೆ. ಇತ್ತ ರೆಸ್ಪಿಟಿ ವಾಟರ್ ಸ್ಲೈಡ್ ಮಾಡೋದಕ್ಕೋಸ್ಕರ ಸ್ಲೈಡರ್ನ ಮೇಲಕ್ಕೆ ಎತ್ತಾಳೆ. ಅಲ್ಲಿದ್ದಂಥ ಚಿಕ್ಕ ಮಕ್ಕಳು ಈ ಸ್ಲೈಡರ್ವೇ ಕೇವಲ 200 ಕೆಜಿ ಒಳಗಿನವ್ರಿಗೆ ಮಾತ್ರ ಅಂತ ಹೇಳ್ತಾಳೆ. ಅದಕ್ಕೆ ರೆಸ್ಪಿಟಿ ಐ ಆಮ್ ಜಸ್ಟ್ 150 ಕೆಜಿ ಅಂತ ಹೇಳಿ ಸ್ಲೈಡರ್ನಲ್ಲಿ ಕುಳಿತು ಜಾರ ತೊಡಗ್ತಾಳೆ. ಆದರೆ ಅವಳ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಮತ್ತು ಸ್ಪೀಡು ಕೂಡ ಜಾಸ್ತಿ ಆಗಿದ್ದರಿಂದ ಆ ಸ್ಲೈಡರನ್ನು ಕೂಡ ಮೀರಿ ಅಲ್ಲಿದ್ದಂತಹ ತಡೆಗೋಡಿಯನ್ನು ಸೀಳಿಕೊಂಡು ಪಕ್ಕದಲ್ಲಿದ್ದಂತಹ ಚಿಲ್ಡ್ರನ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬೀಳ್ತಾಳೆ. ಆನಂತರ ರೆಸ್ಪಿಟಿಯ ಬ್ರದರ್ಸ್ ನಾರ್ಬಿಟ್ ಹತ್ರಕ್ಕೆ ಬರ್ತಾರೆ. ಅವನ ಹತ್ರ ಒಂದಷ್ಟು ಪತ್ರಗಳನ್ನು ಕೊಟ್ಟು ಇದಕ್ಕೆಲ್ಲ ಕೇಟ್ ಹತ್ರ ಸೈನ್ ಹಾಕ್ಸ್ಕೊಂಡು ಬರಬೇಕು ಅಂತ ಸಖತ್ ಫೋರ್ಸ್ ಮಾಡ್ತಾರೆ. ನೈಟ್ ಆತ ತುಂಬ ಚೆನ್ನಾಗಿ ರೆಡಿಯಾಗಿ ಡಿನ್ನರ್ನಲ್ಲಿ ಕೇಟ್ಲನ್ನು ಮೀಟ್ ಮಾಡ್ತಾನೆ. ಅಲ್ಲಿ ಅವರಿಬ್ಬರು ಡಿನ್ನರ್ ಮಾಡ್ತಾ ತುಂಬ ಮಾತಾಡ್ತಾ ಖುಷಿಯಾಗಿ ಕಾಲವನ್ನು ಕಳೆ ತೊಡಗ್ತಾರೆ. ಈ ಸಮಯದಲ್ಲಿ ನಾರ್ಬಿಟ್ ಅವಳಿಗೆ ಸುಳ್ಳು ಹೇಳಿ ಒಂದಷ್ಟು ಪತ್ರಗಳಿಗೆ ಸೈನ್ ಮಾಡಿಸಿಕೊಳ್ತಾನೆ. ಇತ್ತ ನಾರ್ಬಿಟ್ ಮನೆಯಲ್ಲಿಲ್ಲದನ್ನು ಗಮನಿಸಿದಂತಹ ರೆಸ್ಪಿಟಿ ಅವನನ್ನು ಹುಡುಕಿಕೊಂಡು ಸಿಟಿಯಲ್ಲಿ ಸುತ್ತ ತೊಡಗ್ತಾಳೆ. ಇತ್ತ ನಾರ್ಬಿಟ್ ಮತ್ತು ಕೇಟ್ ಒಂದು ಚರ್ಚ್ನೊಳಕ್ಕೆ ಹೋಗ್ತಾರೆ. ಅಲ್ಲಿ ನಾರ್ಬಿಟ್ ಕೇಟ್ಗೆ ಪ್ರಪೋಸ್ ಮಾಡ್ತಾನೆ. ಅಲ್ಲಿ ಅವರಿಬ್ಬರು ಕೂಡ ಕಿಸ್ ಮಾಡ್ತಾರೆ. ಅದೇ ಚರ್ಚ್ ರಸ್ತೆಯಲ್ಲಿ ಬರ್ತಾ ಇದ್ದಂತಹ ರೆಸ್ಪಿಟಿ ಚರ್ಚ್ನ ಒಳಕ್ಕೆ ನೋಡ್ತಾಳೆ. ನಾರ್ಬಿಟ್ ಮತ್ತು ಕೇಟ್ ಕಿಸ್ ಮಾಡ್ತಾ ಇರೋದು ಕಾಣಿಸುತ್ತೆ. ಆ ಸೀನನ್ನು ನೋಡಿ ಶಾಕ್ ಆದಂತಹ ರೆಸ್ಪಿಟಿ ತನ್ನ ಕಾರ್ನ ಕಂಟ್ರೋಲ್ ತಪ್ಪಿ ಅಲ್ಲಿದ್ದ ಮರಕ್ಕೆ ಗುದ್ಕೊಳ್ಳುತ್ತೆ. ಆದರೆ ಅಲ್ಲಿ ದೊಡ್ಡ ದೊಡ್ಡ ಏರ್ ಬ್ಯಾಗ್ ಓಪನ್ ಆಗಿದ್ದರಿಂದ ಅವಳಿಗೆ ಏನೂ ಗಾಯಗಳಾಗದೆ ಆಕ್ಸಿಡೆಂಟ್ನಲ್ಲಿ ಬಚಾವಾಗ್ತಾಳೆ.
ಕೋಪದಿಂದ ಅವಳು ಕಾರಿನಿಂದ ಇಳಿದು ಚರ್ಚ್ನೊಳಕ್ಕೆ ಓಡ್ತಾ ಬರ್ತಾಳೆ. ಆದರೆ ಅವರಿಬ್ಬರೂ ಕೂಡ ಅಲ್ಲಿ ಕಾಣಿಸೋದಿಲ್ಲ. ನಾರ್ಬಿಟ್ ಮನೆಗೆ ಬಂದ ನಂತರ ರೆಸ್ಪಿಟಿ ಬ್ರದರ್ಸ್ ಅವನ ಹತ್ರ ಇದ್ದಂಥ ಪೇಪರ್ಗಳನ್ನು ಕಿತ್ಕೊಳ್ತಾರೆ ಮತ್ತು ಅವನನ್ನು ನೋಡಿ ನಗ್ತಾ ಅಲ್ಲಿಂದ ಹೊರಟು ಹೋಗ್ತಾರೆ. ಯಾಕಂದರೆ ರೆಸ್ಪಿಟಿ ಒಳಗೆ ಅವನಿಗಾಗಿ ವೆಯ್ಟ್ ಮಾಡ್ತಾ ಇರ್ತಾಳೆ. ನಂತರ ನಾರ್ಬಿಟ್ ಮನೆಯೊಳಕ್ಕೆ ಬರ್ತಾನೆ. ರೆಸ್ಪಿಟಿ ಅವನನ್ನು ಕೆಲಸವಿದೆ ಅಂತೇಳಿ ಅವನನ್ನು ಬೇಸ್ಮೆಂಟ್ನೊಳಕ್ಕೆ ಕರ್ಕೊಂಡೋಗಿ ಅವನನ್ನು ಒಳಕ್ಕೆ ತಳ್ಳಿ ಹೊರಗಿನಿಂದ ಲಾಕ್ ಮಾಡಿಬಿಡ್ತಾಳೆ. ನಂತರ ಡ್ಯಾನಿಯಲ್ ಒಂದಷ್ಟು ಪತ್ರಗಳನ್ನು ಕೇಟ್ಗೆ ತೋರಿಸ್ತಾನೆ. ಆಗ ಅವಳು ಗೊತ್ತಾಗುತ್ತೆ ನಾರ್ಬಿಟ್ ನನಗೆ ಮೋಸ ಮಾಡಿ ಆ ಪತ್ರಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾನೆ ಅಂತ. ನೆಕ್ಸ್ಟ್ ಅವಳು ನಾರ್ಬಿಟ್ನ ಮನೆಗೆ ಬರ್ತಾಳೆ. ಆದರೆ ನಾರ್ಬಿಟ್ ಬೇಸ್ಮೆಂಟ್ನಲ್ಲಿ ಬಂಧಿಸಲ್ಪಟ್ಟಿರ್ತಾನೆ. ಆ ಬೇಸ್ಮೆಂಟ್ನ ಒಳಗಿನಿಂದಲೇ ನಾರ್ಬಿಟ್ ಕೇಟ್ಲನ್ನು ಚೆನ್ನಾಗಿ ಬಯತೊಡಗ್ತಾನೆ ಮತ್ತು ಅಲ್ಲಿಂದ ಹೊರಟು ಹೋಗುವಂತೆ ಕೂಗಾಡ್ತಾನೆ. ಯಾಕಂದರೆ ಅವನು ಗೊತ್ತಿರುತ್ತೆ ರೆಸ್ಪಿಟಿ ಇದೆಲ್ಲವನ್ನೂ ಕೂಡ ಪಕ್ಕದಿಂದ ಗಮನಿಸ್ತಾ ಇರ್ತಾಳೆ ಅಂತ. ಇತ್ತ ನಾರ್ಬಿಟ್ನ ಮಾತುಗಳಿಂದ ನೊಂದ್ಕೊಂಡಂಥ ಕೇಟ್ ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ನಡುವೆ ಅವನಿಗೆ ರೆಸ್ಪಿಟಿಯ ಬ್ರದರ್ಗಳಿಂದ ಡ್ಯಾನಿಯಲ್ನ ಅಸಲಿ ರೂಪ ಗೊತ್ತಾಗುತ್ತೆ. ಡ್ಯಾನಿಯಲ್ ಮತ್ತು ಕೇಟ್ಲ ಮದುವೆ ನಾಳೆನೇ ನಡೀತಾ ಇದೆ ಅಂತಲೂ ಗೊತ್ತಾಗುತ್ತೆ. ಇದೆಲ್ಲವನ್ನೂ ಕೂಡ ಕೇಳಿದ ನಂತರ ನಾರ್ಬಿಟ್ ಏನಾದರೂ ಮಾಡಿ ಆ ಮದುವೆನೇ ತಡಿಲೇಬೇಕು ಅಂತ ಅಂದ್ಕೊಳ್ತಾನೆ. ಆ ಬೇಸ್ಮೆಂಟ್ನ ಗ್ಲಾಸನ್ನು ಒಡೆದು ಏನೇನೋ ಸರ್ಕಸ್ಗಳನ್ನು ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಸೈಕಲ್ನಲ್ಲಿ ಎಸ್ಕೇಪ್ ಆಗ್ತಾನೆ. ನಂತರ ಅವನು ಚರ್ಚ್ನೊಳಕ್ಕೆ ನುಗ್ತಾನೆ. ಮ್ಯಾರೇಜ್ ನಿಲ್ಸಿ ಅಂತ ಜೋರಾಗಿ ಕೂಗ್ತಾ ಡ್ಯಾನಿಯಲ್ನ ಅಸಲಿ ಸತ್ಯಗಳನ್ನು ಎಲ್ಲರೆದುರು ಜೋರಾಗಿ ಹೇಳತಾಡುತ್ತಾನೆ. ಆದರೆ ಕೇಟ್ ನಾರ್ಬಿಟ್ನನ್ನು ನಂಬಲ್ಲ. ಹಾಗಾಗಿ ನಾರ್ಬಿಟ್ ಡ್ಯಾನಿಯಲ್ ಈಗಾಗಲೇ ಹಲವಾರು ಮದುವೆಗಳನ್ನಾಗಿ ಕೈಕೊಟ್ಟಿರುವಂತಹ ನಾಲ್ಕು ಜನ ಹೆಂಗಸರು ಮತ್ತು ಅವರ ಅಷ್ಟು ಮಕ್ಕಳನ್ನು ಚರ್ಚ್ನೊಳಕ್ಕೆ ಕರೀತಾನೆ. ಡ್ಯಾನಿಯಲ್ ಈಗಾಗಲೇ ನಾಲ್ಕಾರು ಮದುವೆಗಳನ್ನಾಗಿ ಅವರಿಗೆ ಮಕ್ಕಳನ್ನು ಕೂಡ ಮಾಡಿ ಅವರ ಹತ್ರ ಇದ್ದಂತಹ ದುಡ್ಡನ್ನು ಲಪಟಾಯಿಸಿಕೊಂಡು ಎಸ್ಕೇಪ್ ಆಗೋ ಆ ಸಮಯ ಅಂತ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಇದೆಲ್ಲವನ್ನೂ ಕೂಡ ನೋಡಿದಂತಹ ಡ್ಯಾನಿಯಲ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅಷ್ಟರಲ್ಲಿ ರೆಸ್ಪಿಟಿ ತನ್ನ ಬ್ರದರ್ಸ್ನ ಜೊತೆ ಆ ಚರ್ಚ್ನೊಳಕ್ಕೆ ನುಗ್ತಾಳೆ. ಅವಳ ಬ್ರದರ್ಸ್ ನಾರ್ಬಿಟ್ನನ್ನು ಎತ್ತಾಕೊಂಡು ಅವನನ್ನು ಹೊಡೆದು ಕೊಲ್ಲೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಆ ಟೌನ್ನಲ್ಲಿ ಇರುವಂಥ ಜನರೆಲ್ಲರೂ ಕೂಡ ಒಟ್ಟಾಗಿ ರೆಸ್ಪಿಟಿಯ ಬ್ರದರ್ಸ್ ಮೇಲೆ ಮುಗಿಬೀಳ್ತಾರೆ. ಕೈಗೆ ಸಿಕ್ಕಿದ ವಸ್ತುಗಳನ್ನೆಲ್ಲ ಹಿಡಿದುಕೊಂಡು ಅವರ ಕಡೆ ನುಗ್ಗಿ ಬರತೊಡಗ್ತಾರೆ. ಜನರೆಲ್ಲ ಒಟ್ಟಾಗಿದ್ದನ್ನು ನೋಡಿ ಎದುರುಕೊಂಡಂತಹ ರೆಸ್ಪಿಟಿಯ ಬ್ರದರ್ಸ್ ನಾರ್ಬಿಟ್ನನ್ನು ಬಿಟ್ಟು ಇಳದೆ ಕೇಳದೆ ಅಲ್ಲಿಂದ ಎದ್ದು ಬಿದ್ದು ಓಡತೊಡಗ್ತಾರೆ. ಸೀನ್ ಕಟ್ಟಾದ್ರೆ ನಾರ್ಬಿಟ್ ಮತ್ತು ಕೇಟ್ ತಾವು ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಿದ್ದಂತಹ ಆ ಓಕ್ ಮರದ ಕೆಳಗೇನೆ ಮತ್ತೆ ಮದುವೆ ಆಗ್ತಾರೆ. ಸಿನಿಮಾದ ಎಂಡಿಂಗ್ನಲ್ಲಿ ರೆಸ್ಪಿಟಿಯ ಬ್ರದರ್ಸ್ ಬೇರೊಂದು ಸಿಟಿಯಲ್ಲಿ ಒಂದು ಕ್ಲಬ್ ಅನ್ನು ನಡೆಸ್ತಾ ಇರ್ತಾರೆ. ಆಗ ಅಲ್ಲಿ ರೆಸ್ಪಿಟಿ ಆ ಕ್ಲಬ್ನ ಡ್ಯಾನ್ಸರ್ ಆಗಿ ಕಾಣಿಸಿಕೊಳ್ತಾಳೆ. ಅಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.